ಅದರ ಜೊತೆಗೆ ಒಂದು ವಿಷಯ ಇದೆ, ಒಂದು ಕಂಟೆಂಟ್ ಇದೆ, ಅದು ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರು ನೀವೆಲ್ಲ ಹೆಮ್ಮೆಯಿಂದ ಖುಷಿಪಟ್ಟು ಹೇಳುವಂಥ ಸಿನಿಮಾ ಇದಾಗತ್ತೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದು ಖಂಡಿತ ನಿಮಗೆ ಮಾರ್ನಿಂಗ್ ಶೋಲ್ಲೇ ಗೊತ್ತಾಗುತ್ತೆ. ನಂತರ ದಯವಿಟ್ಟು ರಿಪೋರ್ಟ್ ತೊಗೊಳ್ಳಿ, ದಯವಿಟ್ಟು ಈ ಸಿನಿಮಾನ ಗೆಲ್ಸಿ. ಯಾಕೆಂದರೆ ಒಬ್ಬ ಹೊಸಬ ಡೈರೆಕ್ಟರ್ ಅಂತ ಬಂದಾಗ, ವಸಿಷ್ಠಣ ಅಂತ ಬಂದಾಗ, ಅವರು ಕೂಡ ಒಂದು ಪ್ರಾಪರ್ ಲಾಂಚಿಗೆ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಬಿಸ್ನೆಸ್ ಅಂತ ಬಂದಾಗ ನಿಮಗೂ ಕೂಡ ಗೊತ್ತು, ಗಾಂಧಿನಗರ ಅಂತ ಬಂದಾಗ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದೀರಾ, ಯಾಕೆ ಇನ್ವೆಸ್ಟ್ ಮಾಡಿದ್ದೀರಾ, ರಿಟರ್ನ್ಸ್ ಎಲ್ಲಿಂದ ತೆಗಿದ್ದಾರೆ, ಈ ಥರ ಸಾವಿರ ಪ್ರಶ್ನೆಗಳು ಬಂದೇ ಬರುತ್ತೆ. ಇದನ್ನೆಲ್ಲನೂ ಕೂಡ ಸೈಡಿಗೆ ತಳ್ಳಿ, ಕತೆ ಚೆನ್ನಾಗಿದೆ, ಒಬ್ಬ ಒಳ್ಳೆ ಕಲಾವಿದ ಬೇಕು, ಅದಕ್ಕೆ ನಮ್ಗೆ ವಸಿಷ್ಠ ಅವರು ಇದ್ದಾರೆ, ಒಬ್ಬ ಡೈರೆಕ್ಟರ್ ಬೇಕು, ಇವನ ಕತೆ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ತುಂಬ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಇಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು, ಇದು ನಮ್ಮ ಜವಾಬ್ದಾರಿ ಆಗುತ್ತೆ. ಈ ಥರದ ಒಂದು ಕಂಟೆಂಟ್ನ ಮಾಡೋದು ನನ್ನ ಜವಾಬ್ದಾರಿ ಆಗಿತ್ತು, ಆ್ಯಸ್ ಎ ಡೈರೆಕ್ಟರ್ ನಾನು ಮಾಡಿದ್ದೀನಿ. ಈ ಕಂಟೆಂಟ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ ಖಂಡಿತ ಆಗುತ್ತೆ. ಯಾಕೆ ಅಂತ ಸಿನಿಮಾ ರಿಲೀಸ್ ಆದಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಈ ಸಿನಿಮಾನ ಕೈ ಬಿಡಬೇಡಿ, ದಯವಿಟ್ಟು ಕಾಪಾಡಿ. ಜೂನ್ 14ನೇ ತಾರೀಕು ಸಿನಿಮಾ ಬರ್ತಾ ಇದೆ, ಪ್ಲೀಸ್ ಈ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇನ್ನು ನನ್ನ ಅತ್ತಿಗೆ, ಸೊ ಆ ಅತ್ತಿಗೆ ಮದುವೆ ಆಗೋಕ್ಕೂ ಮುಂಚೆಯಿಂದನೂ ನನಗೆ ಗೊತ್ತು, ಆವಾಗಿಂದನೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ, ನೀನು ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ, ನಿಮ್ಮ ಅಣ್ಣ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ತುಂಬ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನನಗಾಗಲಿ ಅಣ್ಣಂಗಾಗಲಿ ತುಂಬ ಸಪೋರ್ಟ್ ಮಾಡಿರೋದು. ನಾನು ಅದಕ್ಕೆ ಥ್ಯಾಂಕ್ ಯು ಅದಕ್ಕೆ, ನೀವು ಅವತ್ತು ಹೇಳಿದ ಮಾತು ಇವತ್ತು ನಾನು ನಿಂತು ಇಷ್ಟು ಮಾತಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಅದಕ್ಕೆ. ಇನ್ನು ಹೀರೋಯಿನ್ ಅಂತ ಬಂದಾಗ ಸ್ಟೆಫಿ ಮ್ಯಾಮ್, ತುಂಬ ಜನ ಹೇಳ್ಬೋದು ಯಾಕೆ ಇಲ್ಲಿ ಯಾರೋ ಹೀರೋಯಿನ್ಗಳು ಇರಲಿಲ್ವಾ, ಹೊರಗಡೆಯಿಂದ ಕರ್ಕೊಂಬಂದಿದ್ದೀರಾ ಅಂತ. ಹೊರಗಡೆಯಿಂದ ಕರ್ಕೊಂಬರುವಂಥ ಪರಿಸ್ಥಿತಿ ಬಂತು, ಅದು ಯಾಕೆ ಅಂತ ಖಂಡಿತ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಒಂದು ಪಾತ್ರನ ಮಾಡೋದು ಒಂದು ಹೀರೋಯಿನ್ ಆಗಿ ನಿಜವಾಗ್ಲೂ ಕಷ್ಟ. ಆಮೇಲೆ ನಾನಿಲ್ಲಿ ಪ್ರಯತ್ನ ಮಾಡಿಲ್ಲ ಅಂತಲ್ಲ, ಖಂಡಿತ ನಾನಿಲ್ಲಿ ಪ್ರಯತ್ನ ಮಾಡಿದ್ದೀನಿ. ಸುಮಾರು 6 ತಿಂಗಳು ಆಲ್ಮೋಸ್ಟ್ ಎಲ್ಲ ಹೀರೋಯಿನ್ಸ್ಗಳನ್ನು ಕೂಡ ರೀಚ್ ಮಾಡಿದ್ದೀನಿ, ಅವ್ರು ಒಪ್ಪಿಲ್ಲ ಅನ್ನೋದು ಅವ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾನು ಒಬ್ಬ ಹೊಸ ನಿರ್ದೇಶಕ ಆಗಿರೋದ್ರಿಂದ ಇವ್ರು ಯಾವ ರೀತಿ ತೆಗಿತಾರೋ, ಮುಂದೆ ನಮ್ಮ ಕೆರಿಯರ್ ಏನಾದ್ರು ಡ್ಯಾಮೇಜ್ ಆಗುತ್ತೋ ಅನ್ನೋ ಭಯ ಅವ್ರು ಖಂಡಿತ ಇದ್ದೇ ಇತ್ತು. ಸೊ ಹಾಗಾಗಿ ಕೆಲವರು ಒಪ್ಪಲಿಲ್ಲ, ನನಗೆ ಆಪ್ಷನ್ ಇಲ್ಲದೆ ಸ್ಟೆಫಿ ಮ್ಯಾಮ್ನ ನಾನು ಹೊರಗಡೆಯಿಂದ ಕರೆಸ್ಬೇಕಾಯಿತು. ಬಟ್ ಈಗ ಅವರು ಅಷ್ಟು ಮುದ್ದಾಗಿ ಕನ್ನಡ ಮಾತಾಡುವಾಗ ನಿಜವಾಗ್ಲೂ ನನಗನ್ನಿಸ್ತು, ಓಕೆ ನಾನು ಕರೆಕ್ಟಾಗೇ ಮಾಡಿದ್ದೀನಿ ಅಂತ. ನಾನು ಯಾವುದೂ ತಪ್ಪು ಮಾಡಿಲ್ಲ, ಟ್ಯಾಲೆಂಟ್ ಇರುವಂತಹ ಒಬ್ಬ ಒಳ್ಳೆ ನಮ್ಮ ಕನ್ನಡದ ಹೀರೋಯಿನ್ನ ತಂದಿದ್ದೀನಿ ಅಂತ ಖುಷಿ ಇದೆ. ಸೊ ಜನನಿ ಮ್ಯಾಮ್ ಥ್ಯಾಂಕ್ ಯು, ಬಿಕಾಸ್ ನನಗೂ ಅದೊಂದು ಟೆನ್ಷನ್ ಇದ್ದೇ ಇರ್ತಿತ್ತು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇನ್ನು ಸಮೀಕ್ಷಾ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ತುಂಬ ಮೇಜರ್ ರೋಲ್ ನಾನು ನೀವು ಪ್ಲೇ ಮಾಡ್ತೀರಾ ಸಿನಿಮಲ್ಲಿ, ಅದೇನೋ ಅಂತ ಫಿಲಿಮ್ ರಿಲೀಸ್ ಆದಮೇಲೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ.